ನಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ. ವಿಶ್ವಕ್ಕೆ ಕಾಯಕದ ಮಹತ್ವ ಸಾರಿದ ವಿಶ್ವರತ್ನರಿವರು. ಬಸವಣ್ಣನ ಅವತಾರದಲ್ಲಿ ಧರೆಗಿಳಿದ ಮಹಾನ್ ಚೇತನರು. ಕಲ್ಪನಾಡನ್ನ ಜಗತ್ತಿಗೆ ಸಾರಿದ ನಡೆದಾಡುವ ದೇವರು. ತ್ರಿವಿಧ ದಾಸೋಹಿ ಶಿವಕುಮಾರ ಶ್ರೀಗಳ ಹುಟ್ಟುಹಬ್ಬದ ಸಡಗರದಲ್ಲಿ ನಾವಿದ್ದೇವೆ ಸ್ನೇಹಿತರೆ. ಬನ್ನಿ, ಡಾಕ್ಟರ್ ಕವಿತಾ ಕೃಷ್ಣ ಅವರು ಮಾತಾಡ್ತಾ ಇದ್ರು, ಅವರ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡ್ತಾ ಇದ್ರು, ಮಠದಲ್ಲಿ ಇದ್ದಂತ ಒಂದು ಸನ್ನಿವೇಶಗಳನ್ನ ಹೇಳ್ತಾ ಇದ್ರು ನಮ್ಗೆ. ಶ್ರೀಗಳು ನಿಮ್ಮ ಮೇಲೆ ಪ್ರಭಾವ ಬೀರದಂತ ಸನ್ನಿವೇಶಗಳನ್ನ ನೆನೆಸ್ಕೊಳ್ಳೋದಾದ್ರೆ ಹಾಕೋದಾದ್ರೆ. ನಾನು ವಿದ್ಯಾರ್ಥಿಯಾಗಿದ್ದೆ ಆ ಸಂದರ್ಭದಲ್ಲಿ. ನಮ್ಮ ಜಿಲ್ಲೆಯಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವೇ ನಡೆದಿರಲಿಲ್ಲ. ಅದೊಂದು ಅಪವಾದದ ಸಂಗತಿಯಾಗಿತ್ತು. ಆ ಅಪವಾದವನ್ನು ನೀಗಬೇಕು ಅಂತ ಹೇಳಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ಧಗಂಗಾ ಕ್ಷೇತ್ರದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಾಡು ಮಾಡಿದರು. 3 ದಿನಗಳ ಕಾಲ ಆ ನುಡಿ ಹಬ್ಬ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ನಾಡಿನ ಎಲ್ಲ ಜಿಲ್ಲೆಗಳ ಸಾಹಿತ್ಯ ಆಸಕ್ತರು ಬಂದು ಸೇರಿದ್ದರು. ಡಾಕ್ಟರ್ ರಂಶ್ರೀ ಮುಗಳಿಯವರು ಸಮ್ಮೇಳನಾಧ್ಯಕ್ಷರಾಗಿದ್ದರು. ಆ 2 ದಿವಸಗಳ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿತ್ತು. ಊಟ ವಸತಿಯ ವಿಷಯದಲ್ಲಂತೂ ಬೆರಳು ಮಡಿಚುವಂತಿಲ್ಲ. ಅಷ್ಟು ಅಕ್ಕರೆಯಿಂದ ವಸತಿ ಮತ್ತು ದಾಸೋಹ ವ್ಯವಸ್ಥೆಯನ್ನು ಮಠ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡಿತ್ತು. ಕಟ್ಟಕಡೆಯ ದಿನ 3ನೆಯ ದಿನ ಸಮಾರೋಪ ಸಮಾರಂಭ. ಆ ಸಮಾರಂಭದಲ್ಲಿ ಯಾರ್ಯಾರಿದ್ದಾರೆ? ವೇದಿಕೆಯಲ್ಲಿ ರಂಶ್ರೀ ಮುಗಳಿಯವರಿದ್ದಾರೆ ಸಮ್ಮೇಳನಾಧ್ಯಕ್ಷರು. ರಾಷ್ಟ್ರಕವಿ ಕುವೆಂಪುರವರಿದ್ದಾರೆ. ವರಕವಿ ದರಾ ಬೇಂದ್ರೆಯವರು ಕುಳಿತಿದ್ದಾರೆ. ಕಡಲ ತೀರದ ಭಾರ್ಗವ ಎನಿಸಿದ ಶಿವರಾಮ ಕಾರಂತ ಕುಳಿತಿದ್ದಾರೆ. ಇನ್ನೂ ಅತಿರಥ ಮಹಾರಥರೆಲ್ಲರೂ ಕುಳಿತಿದ್ದಾರೆ. ಆ ಸಂದರ್ಭದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಶ್ರೀ ಶ್ರೀಗಳವರು ಮಾತನಾಡಲು ಎದ್ದು ನಿಂತವರು. ಶ್ರೀಗಳು ಎಂದು ಕುಳಿತು ಉಪನ್ಯಾಸ ಮಾಡಿದವರಲ್ಲ. ಎದ್ದು ನಿಂತು ತಮ್ಮ ಎಡಗೈಯನ್ನು ಇಟ್ಟು ಅದರ ಮೇಲೆ ಬಲಗೈಯನ್ನು ಇಟ್ಟು ಅವರು ಉಪನ್ಯಾಸ ಮಾಡುವ ರೀತಿ ನೀತಿಯೇ ಅತ್ಯಂತ ಮನೋಹರವಾದುದು. ಅವರು ಆ ಸಂದರ್ಭದಲ್ಲಿ ಆಡಿದ ಮಾತು ಬಹಳ ಜನರನ್ನು ಮಂತ್ರಮುಗ್ಧರನ್ನಾಗಿಸಿತು. ಏನು ಹೇಳಿದರು ಶಿವಕುಮಾರ ಸ್ವಾಮಿಗಳು ಎಂದರೆ, ಈ ಕ್ಷೇತ್ರವು ದಾಸೋಹವನ್ನು ಮಾಡಿದೆ, ಆದರೆ ಅನ್ನವನ್ನು ಎಂದೂ ಕಾಸಿಗೆ ಮಾರಾಟ ಮಾಡಿಲ್ಲ. ಆದರೆ ಸಾಹಿತ್ಯ ಸಮ್ಮೇಳನದ ವ್ಯವಸ್ಥಾಪಕರು ಬರುವ ಪ್ರತಿನಿಧಿಗಳಿಗೆ ಊಟ ವಸತಿಗಾಗಿ ಶುಲ್ಕವನ್ನು ಗೊತ್ತು ಮಾಡಿದ್ದಾರೆ. ನಾವು ಸೇವೆಯನ್ನು ಮಾಡಿದ್ದರೂ ಕೂಡ ಆ ಹಣವನ್ನು ಪಡೆದುದರಿಂದ ಆ ದಾಸೋಹ ತತ್ವಕ್ಕೆ ಅಪಚಾರವಾದಂತಾಗಿದೆ. ಮಠಕ್ಕೂ ನಮ್ಮ ಹಿರಿಯ ಶ್ರೀಗಳಿಗೂ ಕಳಂಕ ಹಚ್ಚಿದಂತಾಗಿದೆ. ಆದುದರಿಂದ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಂತ ಹೇಳಿ ಸ್ವಾಮೀಜಿಯವರು ನೊಂದು ಅತ್ಯಂತ ಕಳಕಳಿಯಿಂದ ಈ ನುಡಿಯನ್ನಾಡಿದರು. ರಾಷ್ಟ್ರಕವಿ ಕುವೆಂಪು 1 ಕ್ಷಣ ಮೌನವಾಗಿ ಹೋಗಿ ಸ್ವಾಮೀಜಿಯವರ ಮುಖವನ್ನೇ ನೋಡಿದರು. ಕಡಲ ತೀರದ ಭಾರ್ಗವರಂತೂ ಶಿವರಾಮ ಕಾರಂತರು ಸ್ವಾಮಿಗಳನ್ನು ಅತ್ಯಂತ ಆದರದಿಂದ ಮುಖ ನೋಡಿದರು. ವರಕವಿ ಬೇಂದ್ರೆಯವರು ತಲೆ ಎತ್ತಿ ನೋಡಿದರು. ಕನ್ನಡಕವನ್ನು ಸರಿಸಿ ಅಧ್ಯಕ್ಷತೆ ವಹಿಸಿದ ರಂಶ್ರೀ ಮುಗಳಿಯವರು ನೋಡಿ ದಾಸೋಹತ್ವವೆಂದರೆ ಏನು ಎಂಬುದನ್ನು ಮಹತ್ವವನ್ನು ಅರಿವು ಮಾಡಿಕೊಂಡು ಅವರು ಬರೆಯುತ್ತಾರೆ, ನನಗೆ ಅರಿವಿಲ್ಲದಂತೆ ಶ್ರೀ ಶ್ರೀಗಳವರ ನುಡಿಯನ್ನು ಹೇಳಿ ನನ್ನ ಕಣ್ಣಿನಲ್ಲಿ ನೀರು ಬಂದಿತು. ಆ ಎಂದು ಸಿದ್ಧಗಂಗಾ ಕ್ಷೇತ್ರದಲ್ಲಿ ಹಣವನ್ನು ಪಡೆದು ಊಟವನ್ನು ಇಟ್ಟಿದ್ದ ಇತಿಹಾಸದಲ್ಲಿಲ್ಲ. ಸಮ್ಮೇಳನವಾದುದರಿಂದ ಪ್ರತಿನಿಧಿಗಳ ಸಂಖ್ಯೆ ಸಿಗಲೆಂದು ಒಂದಿಷ್ಟು ಹಣವನ್ನು ವಸೂಲಿ ಮಾಡಿದ ಬಗ್ಗೆ ಶ್ರೀ ಶ್ರೀಗಳವರು ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇಡೀ
ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಕೊನೆಯ ದಿನ ನೆರೆದಂತಹ ಅತಿರಥ ಮಹಾರಥ ಕವಿಗಳಿಗೂ ಸಾಹಿತ್ಯಾಸಕ್ತರಿಗೂ ಅರಿವಾದದ್ದು ಏನು ಅಂದರೆ ದಾಸೋಹ ತತ್ವ ಎಂದರೆ ಏನು, ಅದು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಿಂದ ಲೋಕಕ್ಕೆ ಪರಿಚಯವಾಯಿತು. ಎಂತಹ ಮಹಾನುಭಾವರು. ಈ ರೀತಿಯಾಗಿ ನನಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಶ್ರೀ ಶ್ರೀಗಳವರ ವಾಣಿಯನ್ನು ಆ ಸಂದರ್ಭದಲ್ಲಿ ದಾಸೋಹ ತತ್ವದ ಮಹತ್ವವನ್ನು ಅವರು ಮನನೀಯವಾಗಿ ಒಂದು ಪರಿಚಯ ಮಾಡಿಕೊಟ್ರಲ್ಲ, ಆ ಸಂದರ್ಭ ನಾವೆಂದೂ ಮರೆಯುವಂತೆಯೇ ಇಲ್ಲ. ದಾಸೋಹವೆಂದರೆ ಬದನ ಕಾಲದಿಂದ ಇಂದಿನ ತನಕ ಬಂದಿದೆ. ಆ ದಾಸೋಹ ತತ್ವಕ್ಕೆ ಮಹತ್ವ ಕೊಟ್ಟವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು. ಅವರೂ ಕೂಡ ಕಾಯಕಯೋಗಿಗಳು. ಅಲ್ಲಿಯ ಕಟ್ಟಡಗಳನ್ನು ಕಟ್ಟುವಾಗ ಶ್ರೀ ಶ್ರೀಗಳವರೇ ನಿಂತು ವಿದ್ಯಾರ್ಥಿಗಳಿಗೆ ಹುರಿದುಂಬಿಸಿ ಅವರಿಗೆ ಕಲ್ಲುಗಳನ್ನು ಸೈಜು ಕಲ್ಲುಗಳನ್ನು ಹೊರಿಸ್ತಾ ಇದ್ದರು. ಆ ಕಲ್ಲುಗಳನ್ನು ಹೊತ್ತು ಆ ವಿದ್ಯಾರ್ಥಿಗಳು ಆ ಕಟ್ಟಡದ ಬಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದ ರೀತಿ, ಮತ್ತು ಸ್ವಾಮಿಗಳೇ ಶ್ರಮದಾನ ಮಾಡ್ತಾ ಇದ್ದರಲ್ಲ, ಅದು ಬಹುಶಃ ಕನ್ನಡ ನಾಡಿನಲ್ಲಿ ಅನ್ಯ ಪ್ರದೇಶಗಳಲ್ಲಿ ಈ ದೃಶ್ಯವನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಸಿದ್ಧಗಂಗಾ ಮಠದಲ್ಲಿರುವ ಪ್ರತಿ ಕಟ್ಟಡದಲ್ಲೂ ಪ್ರತಿ ಕಲ್ಲು ಕೂಡ ಸ್ವಾಮೀಜಿಯವರ ಶ್ರಮದಿಂದ ಮೇಲೆದ್ದು ನಿಂತಿದೆ ಅನ್ನೋದನ್ನ ನಾವು ಮರೆಯಬಾರದು. ಅನ್ನೋಕ್ಕಿಂತ ಅವರು ಕೊಟ್ಟಂತ ಕಾಯಕ ಎಂತದ್ದು. ಮಕ್ಕಳೊಡನೆ ಮಕ್ಕಳಾಗಿ ಸೇವೆಯನ್ನ ಮಾಡಿ ತೋರಿಸಿ ಮಾಡಿಸುತ್ತಿದ್ದಂತಹ ಮಹಾನುಭಾವರು ಶಿವಕುಮಾರ ಮಹಾಸ್ವಾಮಿ. ಕೆಲಸ ಹೇಳ್ಬೇಕಾದ್ರೆ ಯಾವ ರೀತಿ ಹೇಳ್ತಾ ಇದ್ರು ಅವರು? ಮಾಡಿ ತೋರಿಸಿ ತಾವು ಮಾಡುವಂತೆ ಪ್ರೇರಣೆಯನ್ನು ನೀಡುತ್ತಾ ಇದ್ರು. ಒಂದು ಪ್ರಸಂಗ ನಡೆಯುತ್ತೆ, ವಿದ್ಯಾರ್ಥಿಗಳಿಗೆ ಪಾಠ ಯಾವ ರೀತಿ ಮಾಡಿದ್ರು ಅಂತ. ಬೆಂಗಳೂರಿನಿಂದ ಒಂದು ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಮಠಕ್ಕೆ ಬಂದಿರ್ತಾರೆ. ಮಠಕ್ಕೆ ಬಂದಾಗ ಆ ಮಠದ ಆ ರಥದ ಮೈದಾನದಲ್ಲಿ ಒಂದು ದೊಡ್ಡ ಅರಳಿ ಮರ ಇದೆ, ಬೇವಿನ ಮರ ಇದೆ, ಅಲ್ಲಿ ಅಶ್ವತ್ಥ ಕಟ್ಟೆ ಇದೆ. ಆ ಕಟ್ಟೆಯ ಮೇಲೆ ವಿದ್ಯಾರ್ಥಿಗಳು ಕುಳಿತು ಲೋಕಾಭಿರಾಮವಾಗಿ ಮಾತಾಡ್ತಾ ಇದ್ದರು. ಬೆಂಗಳೂರಿನಿಂದ ಬಂದವರು ಒಂದು ಬಸ್ ಮಾಡಿಕೊಂಡು ಬಂದಿದ್ದಾರೆ. ಸುಮಾರು ಒಂದು 40-50 ವಿದ್ಯಾರ್ಥಿಗಳು ಬಂದಿದ್ದಾರೆ, ಅವ್ರನ್ನ ಕರೆದುಕೊಂಡು ಬಂದಿದ್ದಾರೆ. ಅಲ್ಲೇ ಯಾರೋ ಸ್ವಾಮಿಗಳು ಸೌದೆ ಹೊಡಿತಾ ಇದ್ದಾರೆ, ಸೌದೆ ವಿದ್ಯಾರ್ಥಿಗಳಿಗೆ ಸೌದೆ ಹೊಡಿತಾ ಇದ್ದಾರೆ. ದೊಡ್ಡ ದೊಡ್ಡ ತುಂಡುಗಳನ್ನು ಆ ಕೊಡಲಿಯನ್ನು ಎತ್ತಿ ಹೊಡಿತಾ ಇದ್ದಾರೆ. ಈ ಹುಡುಗರು ಲೋಕಾಭಿರಾಮವಾಗಿ ಮಾತಾಡ್ತಾ ಇದ್ದಾರೆ, ಹರಟೆ ಹೊಡಿತಾ ಇದ್ದಾರೆ. ವಿದ್ಯಾರ್ಥಿಗಳು ಏಕೆ ಕುಳಿತಿದ್ದಾರೆ ಅಂದರೆ ಸ್ವಾಮಿಗಳು ಇಲ್ಲ, ಅವರ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ದಾರೆ. ಅದರಲ್ಲೊಬ್ಬ ವಿದ್ಯಾರ್ಥಿ ಬಂದು ಸೌದೆ ಹೊಡೆಯುವರನ್ನ ಕೇಳ್ತಾನೆ, ಸ್ವಾಮಿಗಳೇ ಹಿರಿಯ ಸ್ವಾಮಿಗಳ ದರ್ಶನ ಮಾಡೋದಕ್ಕೋಸ್ಕರ ನಾವು ಬಂದಿದ್ದೇವೆ, ಆ ಸ್ವಾಮಿಗಳು ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ ಅಂತ ಕೇಳ್ತಾರೆ. ನೀವು ಸ್ವಾಮಿಗಳು ನೋಡ್ಲೇಬೇಕೆ? ಹೌದು, ಅವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಆಸೆಯಿಂದ ನಾವು ಇಲ್ಲಿ 1/2 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಆ ನೋಡಿ ಆ ಗದ್ದಿಗೆ ಇದೆಯಲ್ಲ, ಅಲ್ಲಿಗೆ ನಡೀರಿ, ಬರ್ತಾರೆ ಅಂತ. ಆ ಹುಡುಗರೆಲ್ಲರೂ ತವಕದಿಂದ ತಮ್ಮ ಮುಖಂಡರು ಕರೆತಂದವರು ಒಡಗೂಡಿ ಅಲ್ಲಿ ನಿಂತ್ಕೊಳ್ತಾರೆ, ಎಲ್ಲ ಕೈ ಮುಗಿದು ನಿಂತ್ಕೊಳ್ತಾರೆ. ಅಲ್ಲಿಗೆ ಸ್ವಾಮಿಗಳು ಬರ್ತಾರೆ. ಯಾವ ಸ್ವಾಮಿಗಳು ಎಂದರೆ, ಯಾವ ಸ್ವಾಮಿಗಳು ಸೌದೆಯನ್ನು ಒಡೆಯುತ್ತಾ ಇದ್ದರೋ ಅದೇ ಸ್ವಾಮಿಗಳು ಬಂದು ಗದ್ದಿಗೆ ಮೇಲೆ ಕುಳಿತಾಗ ವಿದ್ಯಾರ್ಥಿಗಳಿಗೆ ಅವರು ಕ್ಷಮೆ ಯಾಚಿಸ್ತಾರೆ, ನಾವು ಯಾರೋ ಅನ್ಕೊಂಡಿದ್ದೋ, ತಮ್ಮ ಕಾಯಕ ತತ್ವ ನಮಗೆ ಅರಿವಾಯಿತು ಸ್ವಾಮೀಜಿ ಅಂತ ಹೇಳಿ ಅವರು ಪರಿತಪಿಸ್ತಾರೆ. ಆದಂತಹ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾರೆ. ಸ್ವಾಮಿಗಳೆದುರಿಗೆ ನಾವು ಕಾಲು ಮೇಲೆ ಕಾಲು ಹಾಕ್ಕೊಂಡು ಆ ಕಟ್ಟೆಯ ಮೇಲೆ ಕುಳಿತು ಏನೇನೋ ಮಾತಾಡ್ತಿದ್ದು, ಯೋಗಿಗಳು ಸೌದೆ ಹೊಡಿತಾ ಇದ್ರು ಅಂತಕ್ಕಂಥದ್ದು ಅರಿವಾದಾಗ ಅವರು ಪಾಠವನ್ನು ಕಲಿತಾರೆ. ಕಾಯಕ ಯೋಗಿಗಳಾಗಿ ವಿದ್ಯಾರ್ಥಿಗಳು ಬಾಳಬೇಕು ಅಂತ ಸ್ವಾಮೀಜಿಯವರು ಬೋಧನೆಯನ್ನು ಮಾತ್ರ ಮಾಡಿದ್ದಿಲ್ಲ, ಮಾಡಿ ತೋರಿಸಿದವರು, ಅವರು ಆಡುವುದಕ್ಕಿಂತ ಮಾಡಿ ತೋರಿಸಿದ ಮಹಾನುಭಾವರು ಶಿವಕುಮಾರ ಮಹಾಸ್ವಾಮಿಗಳು. ಈ ರೀತಿಯಾಗಿ ಮಠಕ್ಕೆ ಬಂದ ವಿದ್ಯಾರ್ಥಿಗಳ ಮೇಲೆ ಭಕ್ತರನ್ನು ಮಾತನಾಡಿಸಿದ ರೀತಿ ಇದೆಯಲ್ಲ, ಬಹಳ ಅದ್ಭುತ. ಇತ್ತೀಚೆಗೆ ನಾನು ಕೇಳಿದೆ,
ಕೆಲವು ಮಠಕ್ಕೆ ಹೋಗಬೇಕಾದರೆ ಸ್ವಾಮಿಗಳಿಗೂ ಕೂಡ ಚೀಟಿಯನ್ನ ಕಳಿಸಬೇಕು ಬಂದವರು. ಆದರೆ ಶಿವಕುಮಾರ ಮಹಾಸ್ವಾಮಿಗಳ ಮಠ ಮುಕ್ತ ಮಹಾಕ್ಷೇತ್ರ. ಹಾಗೆ ಶಿವಕುಮಾರ ಮಹಾಸ್ವಾಮಿಗಳು ಬರ್ತಾ ಇದ್ದ ಭಕ್ತರಲ್ಲಿ ರೈತಾಪಿ ವರ್ಗ ಬಂದರೆ ಸಾಕು, ಅವರ ಬಳಿ ಅತ್ಯಂತ ಪ್ರೀತಿಯಿಂದ ಮಳೆಯಾಯಿತೆ, ಬೆಳೆಯಾಯಿತೆ, ಫಸಲು ಹೇಗಿದೆ, ದವಸ ಧಾನ್ಯದ ಬೆಲೆ ಹೇಗಿದೆ ಎಲ್ಲವನ್ನು ಅವರ ಕುಶಲತೆಯನ್ನು ವಿಚಾರಿಸುತ್ತಿದ್ದ ಮಾನವೀಯ ಮಹಾಮೂರ್ತಿ ಅಂದರೆ ಶಿವಕುಮಾರ ಸ್ವಾಮಿಗಳು. ರೈತರಲ್ಲಿ ರೈತರಾಗಿ ಅವರ ಧಾರಣೆ, ಬೆಳೆದ ಬೆಳೆಗೆ ಧಾರಣೆ ಏನು ಅಂತ ಕೇಳಿ, ಅದಕ್ಕೆ ಬೆಲೆ ಸಿಗ್ತಾ ಇದೆ ಅಂತ ಕೇಳಿ ಅವರನ್ನು ಪ್ರಸಾದಕ್ಕೆ ಹೋಗಿ ಬನ್ನಿ, ಪ್ರಸಾದಕ್ಕೆ ಹೋಗಿ ಬನ್ನಿ ಎಂಥ ಮಾತು. ಪ್ರಸಾದ ಎನ್ನುವುದಕ್ಕೇನಾದರೂ ದೊಡ್ಡ ಅರ್ಥ ನಿಘಂಟು ಅಂದರೆ ಶಿವಕುಮಾರ ಸ್ವಾಮಿಗಳೇ ದೊಡ್ಡ ನಿಘಂಟು, ಅರ್ಥಪೂರ್ಣ ನಿಘಂಟು, ನಡೆ ನುಡಿ ಎರಡು ಒಂದೇ ಇದ್ದ ನಿಘಂಟು ಅವರಾಗಿದ್ದರು. ಅವರು ಪಾಠ ಮಾಡ್ಬೇಕಾದ್ರೆ, ಉಪನ್ಯಾಸ ಮಾಡ್ಬೇಕಾದ್ರೆ ಒಂದು ಪಾಠವನ್ನ ಯಾವ ರೀತಿ ಮಕ್ಕಳಿಗೆ, ಈ ಪ್ರಸಂಗ ಮುಗಿಸ್ತೇನೆ ನಾನು. ಈ ರೀತಿಯಾಗಿ ರೈತಾಪಿ ವರ್ಗದವರು ಬಂದಾಗ ಆ ರೀತಿಯಾಗಿ ಅವರ ಮನಸ್ಸನ್ನ ಸಂತೈಸಿ ತಾಯಿಯರಿಯಲ್ಲಿ ಅತ್ಯಂತ ಆಧರಣೀಯದಿಂದ ಸ್ವಾಗತಿಸಿ ಅವರನ್ನು ದೇವರ ದರ್ಶನಕ್ಕೆ ಮತ್ತು ಪ್ರಸಾದಕ್ಕೆ ಕಳಿಸ್ಕೊಡ್ತಾ ಇದ್ದಿದ್ದ ಗುಣ ಇದೆಯಲ್ಲ, ಅದು ಲೋಕಕ್ಕೆ ದೊಡ್ಡ ಪಾಠವನ್ನು ಹೇಳಿದೆ. ಇನ್ನು ಇತರೆಯವರು ಬಂದಾಗ, ವಿದ್ಯಾರ್ಥಿಗಳು ಬಂದಾಗ ಅವರು ಏನಾದರೂ ಬರವಣಿಗೆಯ ರೂಪದಲ್ಲಿ ಬೇಡಿಕೆಯನ್ನು ಮುಂದಿಟ್ಟಾಗ ಸ್ವಾಮೀಜಿಯವರು ಆಮೂಲಾಗ್ರವಾಗಿ ವಾಕ್ಯಗಳನ್ನು ನೋಡ್ತಾ ಇದ್ದರು. ಅವರೇನಾದರೂ ತಪ್ಪುಗಳನ್ನು ಬರೆದಿದ್ದರೆ ಅವುಗಳನ್ನು ಸಭೆಗಳಲ್ಲಿ ಹೇಳಿ ನೀವು ನಿಮ್ಮ ಬರವಣಿಗೆಯನ್ನು ತಿದ್ದುಕೊಳ್ಳಿ, ಓದು ಬರಹವನ್ನು ಚೆನ್ನಾಗಿ ಮಾಡಿ, ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದರು. ವಿದ್ಯಾರ್ಥಿಗಳೇನಾದರೂ ಊರಿಗೆ ಹೋಗುವ ಸಂದರ್ಭ ಬಂದರೆ ಶ್ರೀ ಶ್ರೀಗಳ ಮುಂದೆ ಸಾಲುಗಟ್ಟಿ ನಿಲ್ತಾ ಇದ್ದರು. ರಜಾ ಕಾಲದಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಚೀಟಿ ಬರ್ಕೊಂಡು ಬಂದಿದ್ದರು. ಏನು, ಊರಿಗೆ ಹೋಗಬೇಕು. ಓಹೋ, ನೀನು ಊರಿಗೆ ಹೋಗಬೇಕಾ? ಹಾಂ. ಈಗೇನಾಗಬೇಕು? ಚಾರ್ಜಿಗೆ ಕಾಸಿಲ್ಲ. ಶಿವಕುಮಾರ ಮಹಾಸ್ವಾಮಿಗಳು ನಾಡಿನ ಮೂಲೆ ಮೂಲೆಗಳಿಂದ ಬಂದಿರುವ ವಿದ್ಯಾರ್ಥಿಗಳಿಗೆ ಅವರ ಪ್ರಯಾಣ ವೆಚ್ಚವನ್ನೂ ಕೂಡ ಕೊಟ್ಟು ರಜಾದಲ್ಲಿ ಅವರ ತಾಯಿ ತಂದೆಯ ಬಳಿಗೆ ಹೋಗ್ತೀರಿ, ಅಲ್ಲಿ ತಂದೆ ತಾಯಿಗಳ ಬೇಸಾಯಕ್ಕೆ ನೆರವಾಗಿ ಮನೆ ಕೆಲಸ ಮಾಡಿ ಅಂತ ಸ್ವಾಮೀಜಿಯವರು ಬುದ್ಧಿವಾದ ಹೇಳಿ ಮಕ್ಕಳನ್ನ ಕಳಿಸಿ ಕೊಡ್ತಾ ಇದ್ರು. ಇದರ ಮುಂದೆ ಯಾವ ಒಂದು ಶಾಲೆಗಳು, ಯಾವ ಒಂದು ಈಗ ಬರ್ತಾ ಇದಾವಲ್ಲ ಪ್ರೈವೇಟ್ ಸ್ಕೂಲ್ಗಳು, ಆ ಥರ ಏನು ಬೇಡ ಅನಿಸುತ್ತೆ ನಮ್ಗೆ, ಎಲ್ಲಿ ಮಠ ಬೇಕು? ಈ ಥರ ನಮಗೆ ನೂರಾರು ಮಠಗಳು ಇದ್ರೆ ನಿಜವಾಗ್ಲೂ ನಮ್ಮ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ತುಂಬಾ ದೊಡ್ಡ ಮಟ್ಟದಲ್ಲಿ ಸಾಗುತ್ತೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಇಂದಿನ ಆದ ಶಿಕ್ಷಣದಲ್ಲಿ ಸ್ವಾಮೀಜಿಯವರು ಇಂಗ್ಲೀಷು ಪುಸ್ತಕಗಳನ್ನು ಬಹಳ ಆಳವಾಗಿ ಅಧ್ಯಯನ ಮಾಡ್ತಾ ಇದ್ದರು. ಸಂಸ್ಕೃತ ಭಾಷೆಯ ಕೃತಿಗಳನ್ನು ಅಧ್ಯಯನ ಮಾಡ್ತಿದ್ದರು, ಕನ್ನಡದ ಕೃತಿಗಳನ್ನೆಲ್ಲವನ್ನೂ ಅಧ್ಯಯನ ಮಾಡ್ತಿದ್ದರು. ನಾನು ಕಂಡಂತೆ ಸಂಸ್ಕೃತ, ಇಂಗ್ಲೀಷ್, ಕನ್ನಡ ಭಾಷೆಯಲ್ಲಿ ಅದ್ವಿತೀಯವಾದ ಪಾಂಡಿತ್ಯವನ್ನು ಪಡೆದಿದ್ದರು ಸ್ವಾಮೀಜಿಯವರು. ಸದಾಕಾಲ ಅಧ್ಯಯನಶೀಲರವರು. ಯಾವುದೇ ಒಂದು ಕೃತಿಯನ್ನು ಇಟ್ಟುಕೊಂಡು ಪ್ರವಾಸ ಮಾಡುವ ಕಾಲದಲ್ಲಿಯೂ ಕೂಡ, ಕಾರಿನಲ್ಲಿ ಹೋಗುವಾಗಲೂ ಕೂಡ ಅವರು ಅಧ್ಯಯನ ಮಾಡ್ತಾ ಇದ್ದಿದ್ದನ್ನು ನಾನು ಕಾರ್ಯಕ್ರಮ ಅಧ್ಯಯನದ ಬಗ್ಗೆ ಮತ್ತಷ್ಟು ಮಾತನಾಡೋಣ ಗುರುಗಳೇ. ಈ ಒಂದು ವಿರಾಮ ಇದೆ, ವಿರಾಮ ತಗೊಂಡು ವಾಪಸ್ ಆಗ್ತೇವೆ ವೀಕ್ಷಕರ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ.